ಆತ್ಮೀಯ ಎಲ್ಲಾ ಸ್ನೇಹಿತರಿಗೆ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರಗಳಿಂದ ಮಿಶ್ರ ವ್ಯವಸಾಯ ಹೊಂದಿರುವ ಹಾಗೂ ಮಿಶ್ರ ವ್ಯವಸಾಯ ಮಾಡಲು ಇಚ್ಛೆ ಇರುವ ರೈತರಿಗೆ ಖುಷಿ ವಿಚಾರ ಏನಪ್ಪಾ ಅಂತ ತಿಳಿಯೋ ಮುನ್ನ ನೀವೇನಾದರೂ ಮೊದಲೇ ಸಲವಾಗಿ ನಮ್ಮ ವಿಡಿಯೋಗಳನ್ನು ವಾಚ್ ಮಾಡುವರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಉಪಯುಕ್ತ ಮತ್ತು ಉತ್ತಮವಾದ ಮಾಹಿತಿಗಳನ್ನು ನಿಮಗೆ ನೀಡುವ ಸಂಪೂರ್ಣ ಜವಾಬ್ದಾರಿ ನಮ್ಮದು. ಬನ್ನಿ ಗೆಳೆಯರೇ, ಇನ್ನು ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬದವರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನಮ್ಮೆಲ್ಲ ರೈತ ಬಾಂಧವರಲ್ಲಿ ಈ ವಿಡಿಯೋವನ್ನು ಶೇರ್ ಕೂಡ ಮಾಡಿ. ಈಗ ರೈತರಿಗೆ ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ಕುರಿ ಅಥವಾ ಮೇಕೆ ಸಾಕಣೆ ಮಾಡಲು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ 10 ಲಕ್ಷದಿಂದ 3 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಹಾಗಾದರೆ ಕಡಿಮೆ ಬಡ್ಡಿ ದರದಲ್ಲಿ 10 ಲಕ್ಷ ಸಾಲ ಹೇಗೆ ಸಿಗುತ್ತಪ್ಪ, ಈ ಸಾಲವನ್ನು ನೀವು ಪಡೆಯಲು ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಎಲ್ಲಿ ಈ 10 ಲಕ್ಷ ಸಾಲ ಸಿಗುತ್ತೆ, ಹಾಗೇನೆ ಏನೆಲ್ಲ ಮಾಹಿತಿಗಳು ನೀವು ಕೊಡಬೇಕಾಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ. ಹಾಗಾಗಿ ನೀವು ಮಧ್ಯದಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಈ ಸಾಲಕ್ಕೆ ಅರ್ಜಿ ಸಲ್ಲಿಸಲು ನೀವು ಸ್ಕಿಪ್ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಸರಿಯಾದ ಮಾಹಿತಿ ಸಿಗಲ್ಲ. ಹಾಗಾಗಿ ಸಂಪೂರ್ಣ ಮಾಹಿತಿ ಪಡೆಯಲು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ರೈತರು ನೀರಿನ ಕೊರತೆಯಿಂದಾಗಿ ಕೃಷಿ, ತೋಟಗಾರಿಕೆ ಮತ್ತು ಹೈನುಗಾರಿಕೆಗೆ ಪರ್ಯಾಯವಾಗಿ ಉಪಕಸುಬನ್ನಾಗಿ ಕುರಿ ಮೇಕೆ ಸಾಕಾಣಿಕೆಗೆ ಹೆಚ್ಚಿನ ಒಲವು ಹಾಗೂ ಆಸಕ್ತಿಯನ್ನು ತೋರಿಸುತ್ತಿದ್ದಾರೆ. ಕೃಷಿ ತೋಟಗಾರಿಕೆ ಬೆಳೆಗಳಲ್ಲಿ ಈಗ ಅಂತಹ ಲಾಭ ಸಿಗುತ್ತಿಲ್ಲ. ಲಕ್ಷಾಂತರ ರೂಪಾಯಿ ಹಾಕಿ ವ್ಯವಸಾಯ ಮಾಡಿದರೂ ರೈತ ಬೆಳೆದ ಬೆಳೆಗೆ ತಕ್ಕಂತೆ ಬೆಲೆ ಇಲ್ಲದೆ ಇರೋದು, ಇದರ ಜೊತೆಗೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಆದಾಗ ರೈತನ ಬೆಳೆ ನಾಶವಾಗಿ ಕೈ ಚೆಲ್ಲಿ ಕೂಡ ಬೇಕಾಗುತ್ತದೆ. ಹಾಗಾಗಿ ಇಂತಹ ಅನಾನುಕೂಲದ ಸ್ಥಿತಿಯಲ್ಲಿ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆ ರೈತರು ಕೈ ಹಿಡಿದಿದ್ದು ರೈತರು ಹಾಗೂ ಸಣ್ಣ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಪಾಲಿಗೆ ಇದು ವರದಾನವಾಗಿದೆ. ಅಷ್ಟೇ ಅಲ್ಲದೆ ಕುರಿ ಮೇಕೆ ಸಾಕಾಣಿಕೆ ಮಾಡಿಕೊಂಡರೆ ಪ್ರತಿನಿತ್ಯ ಬಂಡವಾಳ ಹೂಡಿಕೆ ಮಾಡುವಂತಿಲ್ಲ. ಒಂದು ಬಾರಿ ಬಂಡವಾಳ ಹೂಡಿಕೆ ಮಾಡಿದರೆ ಸಾಕು, ಅದು ಡಬಲ್ ಆಗುತ್ತಾ ಹೋಗುತ್ತದೆ. ಕುರಿ ಮತ್ತು ಮೇಕೆಗಳು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಗ್ರಾಮ ಪಂಚಾಯಿತಿಯಿಂದ ನರೇಗಾ ಯೋಜನೆಯಡಿಯಲ್ಲಿ ಕಬ್ಬಿಣದ ಶೆಡ್ ನಿರ್ಮಾಣಕ್ಕೆ ರೈತರಿಗೆ ಹಾಗೂ ಫಲಾನುಭವಿಗಳಿಗೆ ಪಂಚಾಯಿತಿ ಕಾರ್ಯಾಲಯದಿಂದ ಹಣವನ್ನು ನೀಡಲಾಗುತ್ತಿದೆ. ಮೊದಲನೆಯದಾಗಿ ರಾಜ್ಯ ಸರ್ಕಾರದಿಂದ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಅಂದರೆ PKCC ಯೋಜನೆಯಡಿ ಮೀನು ಸಾಕಣೆ, ಕೋಳಿ ಸಾಕಣೆ, ಕುರಿ ಮತ್ತು ಮೇಕೆ, ಹಸು ಮತ್ತು ಎಮ್ಮೆ ಪಾಲನೆಗಾಗಿ ರೈತರಿಗೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಈ PKCC ಕಾರ್ಡ್ ಹೊಂದಿದರೆ ರೈತರು ಯಾವುದೇ ಗ್ಯಾರಂಟಿ ಇಲ್ಲದೆ ಪಶುಪಾಲನೆ ಮಾಡಲು ಸಾಲವನ್ನು ಪಡೆಯಬಹುದಾಗಿದೆ. ಕೃಷಿಗೆ ಪೂರಕವಾದ ಉಪಕಸುಬುಗಳಿಗೆ ಗರಿಷ್ಠ 2 ಲಕ್ಷದಿಂದ 3 ಲಕ್ಷದವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲಾಗುತ್ತೆ. ಈ ಯೋಜನೆಯಲ್ಲಿ ಪ್ರತಿ ಕುರಿ ಅಥವಾ ಮೇಕೆಯ ಮೇಲೆ ತಲಾ 4,000 ರೂಪಾಯಿ ಸಾಲವನ್ನು ನೀಡಲಾಗುತ್ತೆ ಹಾಗೂ 1,60,000 ವರೆಗಿನ ಸಾಲಗಳಿಗೆ ಯಾವುದೇ ಗ್ಯಾರಂಟಿಯೂ ಅಗತ್ಯವಿಲ್ಲ. ಬ್ಯಾಂಕ್ಗಳು 7%ಬಡ್ಡಿದರದಲ್ಲಿ ಸಾಲವನ್ನು ನೀಡಿದರೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿಯಲ್ಲಿ ಜಾನುವಾರು ಮಾಲೀಕರಿಗೆ 4%ಬಡ್ಡಿದರದಲ್ಲಿ ಕಡಿಮೆ ಬಡ್ಡಿಗೆ ಸಾಲವನ್ನು ಪಡೆಯಬಹುದಾಗಿದೆ. ಎರಡನೇದಾಗಿ ಇನ್ನು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿಯಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ಕುರಿ ಮೇಕೆ ಸಾಕಲು ಘಟಕ ಸ್ಥಾಪನೆ ಮಾಡಿಕೊಳ್ಳಲು ಅವಕಾಶವೂ ಇದೆ. 100 ಕುರಿಗಳು ಮತ್ತು 25 ಟಗರು ಖರೀದಿಗೆ 10 ಲಕ್ಷ ಆರ್ಥಿಕ ಸೌಲಭ್ಯ ದೊರೆಯಲಿದೆ. ಈ ಯೋಜನೆಯಡಿ 50%ರಷ್ಟು ಸಹಾಯಧನ ಕೂಡ ಸಿಗಲಿದೆ, ಅಂದ್ರೆ ಅರ್ಧಕ್ಕರ್ಧ ಸಾಲ ಮನ್ನಾ ಆಗಲಿದೆ. 10 ಲಕ್ಷ ಆರ್ಥಿಕ ನೆರವು ಪಡೆದು ಕುರಿ ಮೇಕೆ ಸಾಕಣೆ ಶುರು ಮಾಡಿದರೆ ಬರೋಬ್ಬರಿ 5 ಲಕ್ಷ ಸಬ್ಸಿಡಿ ಸಿಗಲಿದೆ. ಗರಿಷ್ಠ 500 ಕುರಿಗಳು ಅಥವಾ ಮೇಕೆ ಮತ್ತು 25 ಟಗರು ಖರೀದಿಸಬಹುದು. ಆಸಕ್ತ ರೈತ ಬಾಂಧವರು, ಫಲಾನುಭವಿಗಳು ಹತ್ತಿರದ ಬ್ಯಾಂಕಿಗೆ ಭೇಟಿ ನೀಡುವ ಮೂಲಕ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ನಮೂನೆಯಲ್ಲಿ ಕೇಳಲಾದ ಎಲ್ಲಾ ಮಾಹಿತಿಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ನಮೂನೆಯನ್ನು ಬ್ಯಾಂಕಿನ ಸಿಬ್ಬಂದಿಗೆ ಸಲ್ಲಿಸಬೇಕು. ಅರ್ಜಿಯ ಪರಿಶೀಲನೆ ನಂತರ 1 ತಿಂಗಳ ಬಳಿಕ ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡಲಾಗುತ್ತೆ. ಈ ಸಾಲಕ್ಕೆ ಯಾವುದೇ ಸಬ್ಸಿಡಿ ಇರುವುದಿಲ್ಲ. ಇನ್ನು 50%ರಷ್ಟು ಸಬ್ಸಿಡಿ ಇರುವ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಕುರಿ ಅಥವಾ ಮೇಕೆ ಘಟಕವನ್ನು ಸ್ಥಾಪನೆಗೆ ಸಾಲ ಪಡೆಯಲು ಇಚ್ಛೆ ಇರುವ ರೈತರು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಪಶುಪಾಲನಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈ ಕೆಳಗೆ ನೀಡಲಾದ ವೆಬ್ಸೈಟ್ ಅಡ್ರೆಸ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ನೀವು ಕೂಡ ಅರ್ಹ ಫಲಾನುಭವಿ ಅಥವಾ ರೈತರಾಗಿದ್ದರೆ ಇನ್ನು ತಡಮಾಡದೆ ಪಶು ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿ 4%ರಷ್ಟು ಬಡ್ಡಿ ದರದಲ್ಲಿ 2 ಅಥವಾ 3 ಲಕ್ಷ ಸಾಲ ಪಡೆದು ಕುರಿ ಮೇಕೆ ಅಥವಾ ಇತರೆ ಜಾನುವಾರುಗಳನ್ನು ಹೊಂದಿ ಹಾಗೂ NLM ಅಂದ್ರೆ ರಾಷ್ಟ್ರೀಯ ಜಾನುವಾರು ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ಇವು 10 ಲಕ್ಷದವರೆಗೆ ಸಾಲ ಪಡೆದು 5%ವರೆಗೆ ಸಬ್ಸಿಡಿ ಪಡೆಯಬೇಕೆಂಬ ಆಶಯ ನಮ್ಮದಾಗಿದ್ದು, ಇಂತಹ ಉಪಯುಕ್ತ ಹಾಗೂ ಉತ್ತಮವಾದ ಮಾಹಿತಿ ನಿಮ್ಮಲ್ಲೇ ಉಳಿಸಿಕೊಳ್ಳದೆ ನಮ್ಮ ರೈತ ಬಾಂಧವರಿಗೆ ಉಪಯೋಗವಾಗಲಿ ಈ ಕೂಡಲೇ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.